ಆತ್ಮೀಯ ಜನಪದಸರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸಿಂಗನಲ್ಲೂರು ಕರ್ನಾಟಕದ ಹೆಮ್ಮೆಯ ಊರು ಸ್ನೇಹಿತರೆ, ಹೊರನಾಟ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರ ಊರು, ಅಂದರೆ ಅವರು ಸ್ವಂತ ಊರಿದ್ದು ಸಿಂಗನಲ್ಲೂರು. ಕಳೆದ ಸಂಚಿಕೆಗಳಲ್ಲಿ ನಾಡಿನ ಪ್ರಸಿದ್ಧ ಸಾಹಿತಿಗಳಾಗಿರ್ತಕ್ಕಂಥ ಸಿಂಗನಲ್ಲೂರು ಪ್ರದೀಪ್ ಕುಮಾರ್ ಅವರ ಸಂದರ್ಶನವನ್ನು ನೋಡಿದರೆ ಸ್ನೇಹಿತರೆ, ಅವರ ಮುಂದುವರಿದ ಸಂಚಿಕೆಗಳನ್ನು ಚಿತ್ರೀಕರಣ ಮಾಡಲಿಕ್ಕೆ ಅವರ ಊರಿಗೆ ಬಂದಿದ್ದೀವಿ. ಕೇವಲ ಅವ್ರ ಬದುಕಲ್ಲ, ಸಿಂಗನಲ್ಲೂರಿನ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ, ಕಟ್ಟೆ ಬಸಪ್ಪನ ದೇವಸ್ಥಾನ ಎಲ್ಲವನ್ನು ತೋರಿಸ್ತೀನಿ. ರಾಜಣ್ಣ ಇದ್ದಾರೆ, ರಾಜಣ್ಣ ಹೋಗೋಣ. ನಮಸ್ಕಾರ ಅಣ್ಣ. ಖಂಡಿತ ಇದು ನಮಗೆ ಸಿಕ್ಕಿದ ಪುಣ್ಯ ಅನ್ಬೇಕು. ಯಾಕೆಂದ್ರೆ ಈ ನಾಡಿನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಓಡಾಡದಂತ ಸ್ಥಳಕ್ಕೆ ನಮ್ಮನ್ನ ನೀವು ಕರ್ಕೊ ಬಂದಿದ್ದೀರಿ. ಜನಪದ ಸಿರಿಗೆ ಮತ್ತೊಮ್ಮೆ ನಮಸ್ಕಾರ. ಉಡುಗಾಯಿ ಬಸಪ್ಪ, ಇಡುಗಾಯಿ ಬಸಪ್ಪ, ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನ ಒಂದ್ಸಲ ಉಗೇನ್ರಪ್ಪ ಉಗೇ. ಬನ್ನಿ, ವೆಲ್ಕಮ್ ಟು ಸಿಂಗಾನಲ್ಲೂರು. ಖಂಡಿತ ಬನ್ನಿ ಅಣ್ಣ. ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಸಿಂಗಾನಲ್ಲೂರು ಗ್ರಾಮ. ವೆರಿ ನೈಸ್ ಅಣ್ಣ, ಸಿಂಗಾನಲ್ಲೂರಿಗೆ ಸ್ವಾಗತ ನಿಮಗೆ. ಖಂಡಿತ ಬನ್ನಿ. ಪ್ರದೀಪ್ ಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರನ್ನ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಇಬ್ಬರು ಸರ್. ನಮಸ್ತೆ ಸರ್. ಥ್ಯಾಂಕ್ಸ್ ಸಿಂಗಾನಲ್ಲೂರು ಕರೆಸಿದ್ದಕ್ಕೆ. ಬನ್ನಿ. ಇದೇ ಹೆಬ್ಬಾಗಿಲು ಸರ್ ನಮ್ಮೂರ್ದು. ಓ, ನಿಮ್ಮೂರು ಹೆಬ್ಬಾಗಿಲು? ಹೆಬ್ಬಾಗಿಲು. ಓ, ಇದರಿಂದ ಒಳಗೆ ಊರಿರೋದು? ಇದರಿಂದ ಒಳಗಡೆ ಊರು. ಹಾಂ, ಇದು ಕಟ್ಟೆ ಕಟ್ಟಬಸವೇಶ್ವರ ದೇವಸ್ಥಾನ. ಓಹೋ, ಮಲೆ ಮಹದೇಶ್ವರಿಂದ ಮೊದಲನೇ ಪೂಜೆ ಪಡೆದಿರುವಂತಹ ದೇವರು ಕಟ್ಟಬಸವೇಶ್ವರ ಸ್ವಾಮಿ. ಹಾಗಿದ್ರೆ ದೇವರನ್ನ ನೋಡ್ಕೊಂಡು ಹೋಗೋಣ ಸರ್. ಓಕೆ ಸರ್, ಖಂಡಿತ ನೋಡ್ಕೊಂಡು ಹೋಗಿ ಸರ್. ಸೊ ಇದು ಕಟ್ಟೆ ಬಸವೇಶ್ವರ ದೇವಸ್ಥಾನ. ಕಟ್ಟೆ ಬಸಪ್ಪನಿಗೊಂದ್ಸಲ ಹೊಗೆಯೇನ್ರಪ್ಪ ಅಂತಾರಲ್ಲ ಅದೇ. ರಾಜ್ಕುಮಾರ್ ಅವ್ರು ಆಡ್ಬೇಕಾದ್ರೆ ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲುಗಂಜಿ ಮಲೆ, 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ಏನ್ರಪ್ಪ ಅಂತಾರೆ ಫಸ್ಟ್. ಒಡಗಾಯಿ ಬಸಪ್ಪ, ಇಡಗಾಯಿ ಬಸಪ್ಪ, ಸಿಂಗನಲ್ಲೂರು ಕಟ್ಟೆ ಬಸಪ್ಪನಿಗೊಂದ್ಸಲ ಉಗೇನ್ರಪ್ಪ ಉಗೇ ಅಂದಿದ್ರಲ್ಲ. ಒಡಗಾಯಿ ಬಸಪ್ಪ, ಇಡುಗಾಯಿ ಬಸಪ್ಪ, ಸಿಂಗನಲ್ಲೂರು ಕಟ್ಟೆ ಬಸಪ್ಪನ ಒಂದ್ಸಲ ಉಗೇನ್ರಪ್ಪ ಉಗೇ. ಆ ಸಂದರ್ಭದಲ್ಲಿ ಮಲೆ ಮಹದೇಶ್ವರರು ಏಳುಮಲೆ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಅವರನ್ನ ಇಲ್ಲಿ ತಡೆದು ನಿಲ್ಲಿಸಿ ನೀವು ಇಲ್ಲೇ ನೆಲೆ ಆಗಬೇಕು, ನನ್ನ ಜೊತೆ ಇಲ್ಲಿರಬೇಕು ಅಂತ ಕೇಳ್ಕೊತಾರೆ. ಅದು ಹಿಂದೆ ನನಗೆ ಕುಂತೂರು ಮಠಕ್ಕೆ ಕುಂತೂರು ಮಠ ಇದೆಯಲ್ಲ ಪ್ರಭುಲಿಂಗ ಸ್ವಾಮಿ, ಅಲ್ಲಿಗೆ ಹೋಗೋಣ ಬಾವತ್ತೆ ಬನ್ನಿ, ಗುರುಗಳ ಕಾಯ್ದಿದ್ದಾರೆ ನಿಮಗೋಸ್ಕರ ಅಂತ. ಆ ಸಮಯದಲ್ಲಿ ಇಲ್ಲ, ನಾನು 77 ಮಲೆ ಕೈಲಾಸಕ್ಕೆ ಹೋಗ್ಬೇಕಪ್ಪ, ನಾವು ನೀವು ಜೊತೆಯಾಗಿ ಅಲ್ಲಿ ಸಿದ್ಧೆ ಕಲ್ತದ ಒಂದು ನೆನಪಿಗೋಸ್ಕರ, ಮತ್ತು ನನ್ನ ಇಲ್ಲಿ ನೀನು ತಡೆದೋದಕ್ಕೋಸ್ಕರ ನಿನಗೆ ನಾನು ಒಂದು ವರ ಕೊಡ್ತಾ ಇದ್ದೀನಿ. ತಡೆಯೋದು ಯಾಕೆ? ಸೊ ನೀನು ನಮ್ಮ ಜೊತೆಗೆ ಇರಬೇಕು, ಯಾಕೆ ಹೋಗ್ತೀಯ ಏಕಾಂಗಿಯಾಗಿ ಏಳುಮಲೆ ಕೈಲಾಸಕ್ಕೆ ಬಾ, ನಾವು ನೀವೆಲ್ಲ ಕುಂತೂರು ಮಠದಲ್ಲಿದ್ದವರಲ್ವಾ, ಜೊತೆಗೆ ಇರೋಣ ಬಾ ಅಂತ ಕರೀತಾರೆ. ಸೊ ಆವಾಗ ಇಲ್ಲ, ನಾನು ಅಲ್ಲಿಗೆ ಹೋಗಬೇಕು, ನನ್ನ ಗುರಿ ತುಂಬ ದೂರದಲ್ಲಿದೆ, ನಾನು ಏನೋ ಒಂದು ಗುರಿ ಇಟ್ಕೊ ಬಂದಿದ್ದೀನಿ, ಅದಕ್ಕೆ ನಾನು ಅಲ್ಲೋಗಿ ಏಳುಮಲೆ ಕೈಲಾಸದ ನೆಲೆ ಆಗ್ತೀನಿ. ನನ್ನನ್ನು ನೀನು ತಡೆದೋದಕ್ಕೋಸ್ಕರ, ನನ್ನ ಜೊತೆಗೆ ನೀನು ಇಷ್ಟು ದಿವಸ ನನ್ನ ಜೊತೆಗೆ ಇದ್ದೋದಕ್ಕೋಸ್ಕರ ನಿನಗೊಂದು ವರವನ್ನು ಕೊಡ್ತೀನಿ ಅಂತ ಹೇಳಿ, ಸೊ ನಿನಗೆ ಮೊದಲನೇ ಪೂಜೆ ಆಗಲಿ ಇಲ್ಲಿ. ಅಂದರೆ ಅವತ್ತಿನ ಕಾಲದಲ್ಲಿ ಬೆಟ್ಟಕ್ಕೆ ಬರುವಂಥ ಭಕ್ತರು ಮೊದಲು ಇಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದೆ. ಮೊದಲೇ ಬರ್ತಿದ್ದೆ, ಯಾರೇ ಹೋಗ್ಬೇಕಾದ್ರೂ ದಾರಿನಲ್ಲಿ ನಿಲ್ಲಿಸಿ. ಓ, ಹೈವೇ ಆಗ್ಬಿಡ್ತಾರೆ ಈಗ, ಬೈಪಾಸ್ ಆಗೋಯ್ತು, ಎಲ್ಲರೂ ಬರಲೇಬೇಕು. ಈಗಲೂ ಕೂಡ ಆ ನಿಜವಾದಂತಹ ಹಿಂದಿನ ಪರಂಪರೆಯನ್ನು ನಂಬಿಕೊಂಡಿರುವಂಥವ್ರು ಅದನ್ನು ಪಾಲಿಸ್ಬೇಕು ಅನ್ನೋರು ಏನೇ ಹೈವೇ ಇದ್ರು ಬರ್ತಾರೆ ಇಲ್ಲಿ ಬಂದು ಕಾಸಿನ ಧೂಪ ಹಾಕಿ ಕೈ ಮುಗಿದು ಒಂದು ಹಿಡಗಾಯಿ ಹೊಡೆದು ಸೊ ಇಲ್ಲಿಂದ ಹೋಗ್ತಾರೆ ಸರ್. ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನ ಒಂದ್ಸಲ ಉಗೇನ್ರಪ್ಪ ಉಗೇ. ಸೊ ಇದನ್ನ ಅವ್ರು ಫಸ್ಟ್ ಉಗೇ ಅಂತ ಹೇಳಿದ ಅಷ್ಟೇ ಸರ್ ಆಕ್ಚುಲಿ. ಆದ್ರೆ ಅದಾದ್ಮೇಲೆ ಇದ್ರ ಬಗ್ಗೆ ಇತಿಹಾಸವನ್ನ ಎಲ್ಲೂ ಹಾಡ್ ಮಾಡಿರ್ಲಿಲ್ಲ, ಜನಪದ ಕಥೆಯವ್ರು ಆಡುವಾಗ ಆಡ್ತಾ ಇದ್ರು. ಅದಾದ್ರೆ ಫಸ್ಟ್ ಹಾಡ್ ಮಾಡಿದ್ದು ನಾನೇ ರಿಕ್ಸ್ ಮಾಡಿದ್ದು ಇದಕ್ಕೆ. ಇದೇನು ಇತಿಹಾಸ, ಇದ್ರದ್ದು ಕಟ್ಟೆಬಸಪ್ಪ ಯಾರು, ಎಲ್ಲಿಗೆ ಯಾಕೆ ಇಲ್ಲಿ ತಡೆ ನಿಲ್ಲಿಸ್ತರು ಅನ್ನೋದ್ರ ಬಗ್ಗೆ ಒಂದು ಶರಣಯ್ಯ ಕಟ್ಟೆಬಸಪ್ಪ ಅಂತೇಳಿ ಒಂದು ಸಾಂಗ್ ಮಾಡಿದೆ. ಅದು ಸಾಂಗ್ ಆಗಿ ಬಂದು ಸಹ ಭಕ್ತರ ಸಿರಿ ಮಹದೇಶ್ವರ ಅಂತೇಳಿ ಒಬ್ಬ ಪ್ರೊಡ್ಯೂಸರು, ಶಿವು ಅಂತ ಪ್ರೊಡ್ಯೂಸರು, ಅವ್ರಿಗೆ ರವಿಕುಮಾರ್ ಸರ್ ಟ್ಯೂನ್ ಮಾಡಿದ್ದಾರೆ. ಯಾರು ಹಾಡಿದ್ದು? ರವಿಕುಮಾರ್ ಅವ್ರು ಹಾಡಿದ್ದು ಸರ್. ಮಹೇಂದರ್ ಮತ್ತು ರವಿ ಹಾಡಿರೋದು, ನಾನು ಲಿರಿಕ್ಸ್ ಮಾಡಿರೋದು ಸರ್. ಶರಣಯ್ಯ ಕಟ್ಟೆಬಸವ ಅಂತೇಳಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ದೇವರ? ಇಲ್ಲ, ಅವ್ರ ಮನೆ ದೇವರು ಒಂದು ವೆಂಕಟರಮಣ ಸ್ವಾಮಿ, ಎಲ್ಲ ದೇವ್ರನ್ನೂ ಅವ್ರು ನೋಡಿದ್ದಾರೆ ಆ್ಯಕ್ಚುಲಿ. ಆದರೆ ಇಲ್ಲಿ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಗ್ರಾಮ ದೇವತೆ, ಇದು ಗ್ರಾಮ ದೇವರು ಅವ್ರಿಗೆ.
ಮುತ್ತತ್ರಾಯ ಅವ್ರ ಮನೆ ದೇವ್ರ ಮುತ್ತತ್ರಾಯ ಮುತ್ತತ್ರಾಯ. ಸೊ ಆ ಮುತ್ತತ್ರಾಯನ ಕಾನ್ಸೆಪ್ಟು ಕೂಡ ಇಲ್ಲಿ ಬರುತ್ತೆ ಸರ್. ನಮ್ಮ ಸಿದ್ದಪ್ಪಾಜಿ ಕಾವ್ಯ ನೀರ ಮಂಡೇಸ್ವಾಮಿ ಕಾವ್ಯದಲ್ಲಿ ಮುತ್ತತ್ರಾಯನ ಒಂದು ಸನ್ನಿವೇಶ ಬರುತ್ತೆ. ಆ ಮನೆ ದೇವರು ಅವ್ರದ್ದು ಅವ್ರದ್ದು ಇದು ಗ್ರಾಮ ದೇವರು ಅವ್ರಿಗೆ. ಶರಣಯ್ಯ ಕಟ್ಟೆ ಬಸವ ಶರಣು ಶರಣಯ್ಯ. ಸ್ನೇಹಿತರೆ ಪರಿಚಯ ಇದಾರಲ್ಲ, ಪ್ರದೀಪ್ ಸರು, ಪ್ರದೀಪ್ ಕುಮಾರ್ ಸಿಂಗಾನಂದರು ಸರು, ಖ್ಯಾತ ಭಕ್ತಿಗೀತ ಸಾಹಿತಿಗಳು ಸ್ನೇಹಿತರೆ, ಹಾಗೂ ಚಾಮರಾಜನಗರದ ಮಂಟೇಸ್ವಾಮಿ ಮಾದೇಶ್ವರರ ಮಹಾಕಾವ್ಯದ ಬಗ್ಗೆ ಅತ್ಯಂತ ಉನ್ನತ ಒಂದು ಅಧ್ಯಯನವನ್ನು ನಡೆಸಿರ್ತಕ್ಕಂಥವರು. ಅವರ ಸಂಚಿಕೆಗಳು ಮುಂದುವರಿತವೆ ಸ್ನೇಹಿತರೆ, ಎಂದಿನಂತೆ ನೋಡಿ ನಮ್ಮನ್ನು ಹರಸಿ ಬನ್ನಿ ಸರ್. ಮರ ಚೆನ್ನಾಗಿದ್ದೀರಾ? ಗೊತ್ತಿಲ್ವಾ? ಸೋಪಾನೆ ಆಡ್ತೀರಂತೆ ನೀವು? ಆಡ್ತೀರಾ? ಆಡಿ ಒಂದು ಆಡಮ್ಮ. ಹೇ, ನಿಮ್ಮ ಜನಪದ ಕಲಾವಿದರು ಅಂದ್ರೆ ನಿಮ್ಮ ಹುಡುಕ ಬಂದಿದ್ದಾರೆ ಮಾತಾಡ್ಸೋಣ ಅಂತ. ಎಷ್ಟು ವಯಸ್ಸು ನಿಮಗೆ? ಲೆಕ್ಕ ಇಲ್ವಾ? ಲೆಕ್ಕ ಇಲ್ಲ. ಒಂದು 80 ಆಗಿದೆ ಸರ್. ಹಾಂ, ಜಾಸ್ತಿ ಆಗಿದೆ ಸರ್. 90 ನಮ್ಮ ತಾಯಿಯವರು ಸಬ್ನಳ್ಳಿ ರಾಜು ಅಂತೇಳಿ ಇವರು ಕಲಾವಿದರು ದೊಡ್ಡ. ಹಾಂ, ಸಬ್ನಳ್ಳಿ ರಾಜು. ಫಸ್ಟ್ ದೊಡ್ಡದು ಸಿನಿಮಾ ರಿಲೀಸ್ ಆದಾಗ, ಇದು ಕಿರುಚಿತ್ರ ರಿಲೀಸ್ ಆದಾಗ ಅವಾಗ ಪಿ ಕೆ ರಾಜಶೇಖರ್ ಅವ್ರು ಸನ್ಮಾನ ಮಾಡಿದ್ರು ಅವಾಗ. ಇದು ಇದೇ ಫೋಟೋ ಅದು. ಬೆಳ್ಳಿನ ಅದು ಇಲ್ಲ ಸರ್, ಮೆಟಲ್ ಪಿ ಕೆ ರಾಜಶೇಖರ್ ಅವ್ರು. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಪ್ರದೀಪ್ ಕುಮಾರ್ ಸಿಂಗನವರು ಮಾಡುವ ನಮಸ್ಕಾರ. ವೀಕ್ಷಕರೇ, ಕಳೆದ ಸಂಚಿಕೆಗಳಲ್ಲಿ ನನ್ನ ಬಾಲ್ಯ ಮತ್ತು ನನ್ನ ವಿದ್ಯಾಭ್ಯಾಸ, ಹಾಗೆ ನಾನು ನಡೆದು ಬಂದ ಹಾದಿ, ಮತ್ತು ಕಲೆಯಲ್ಲಿ ಉಗೆ ಉಗೆ ಮಾದೇಶ್ವರ ಸೀರಿಯಲ್ನ ಮುಟ್ಟದಂಥದ್ದು, ಇದೆಲ್ಲದರ ಬಗ್ಗೆ ವಿಸ್ತಾರವಾಗಿ ನಾವು ಹಂಚಿಕೊಂಡಿದ್ದೆ ನಿಮ್ಮ ಹತ್ರ. ಆದರೆ ಈ ಎಲ್ಲಕ್ಕಿಂತ ಮೂಲ ಮೊದಲನೇದಾಗಿ ನಾವು ನೀಲಗಾರರು.
ಮಂಡ್ಯಸ್ವಾಮಿ ಕಾವ್ಯದ ನೀಲಗಾರರು ಅವನ ಹಿಂಬಾಲಕರು. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಬೇಕು ಅನ್ನುವಂಥದ್ದು ಹೆಚ್ಚು ಜನರ ಒಂದು ಅಪೇಕ್ಷೆ ಆಗಿತ್ತು. ಸೊ ಅದನ್ನು ಮಾತಾಡಬೇಕಂದ್ರೆ ಅದಕ್ಕೆ ಮೂಲ ಸ್ಥಾನ ನನಗೆ ಪ್ರೇರೇಪಣೆ ಆಗಿರುವಂಥ ನನ್ನೂರು ಸಿಂಗನಲ್ಲೂರಿಗೆ ಬಂದರೆ ಭಾಳ ಉತ್ತಮ ಅನ್ನುವಂಥದ್ದು ಒಂದು ಮನಸ್ಥಿತಿ. ಹಾಗಾಗಿ ಇವತ್ತು ಮತ್ತೆ ನಮ್ಮ ಜನಪದ ಸಿರಿ ಈ ಸಿಂಗನಲ್ಲೂರಲ್ಲಿದೆ. ನಮ್ಮೂರಿನ ಒಂದು ಸ್ಥಳ, ಆ ಸ್ಥಳ ಪರಿಚಯ, ಹಾಗೆ ನಾನು ಈ ಒಂದು ಮಂಡ್ಯಸ್ವಾಮಿ ಕಾವ್ಯವನ್ನು ಅಪ್ಪಿಕೊಂಡಂತಹ ಸ್ಥಳ, ಹಾಗೆ ನಾನು ಪೂಜೆ ಮಾಡಿದಂಥ ಮಂಡ್ಯಸ್ವಾಮಿ ದೇವಸ್ಥಾನ, ಹಾಗೂ ಆ ಒಂದು ವಿಶೇಷತೆಗಳು, ಯಾವ ಒಂದು ನೀಲಗಾರನಾಗಿ ನಾವು ಬಳಸುವಂತಹ ಹಲವು ರೀತಿಯಾದಂತಹ ಒಂದು ಏನು ಬಿರುದುಗಳಂತ ಏನಿದೆ ಲಾಂಛನ, ಅದರ ವಿಶೇಷತೆಗಳು, ಇದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ನನ್ನ ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಬೇಕಾದ್ರೆ ನಮ್ಮೂರು ಸಿಂಗನಲ್ಲೂರು ಕೊಳ್ಳೇಗಾಲ ತಾಲೂಕಿನ ಮಲೆಮಹದೇಶ್ವರನ ಬೆಟ್ಟಕ್ಕೆ ದಾರಿಯಲ್ಲಿ ಬರಬೇಕಾದಂತಹ ಒಂದು ಹಳ್ಳಿ ಅನ್ನೋದನ್ನು ಮಾತ್ರ ಹೇಳಿದ್ದೆ. ಹಾಗೆ ಇದರ ವಿಶೇಷತೆ ಕೂಡ ಹೇಳಿದೆ, ವಿಶೇಷತೆಗಳನ್ನ ಕೂಡ ಮಾತಾಡಿದೆ. ರಾಜ್ಕುಮಾರ್ ಅವರು ಹುಟ್ಟೂರು. ಹಾಗೆ ಸೊ ಇಲ್ಲಿ ಕಟ್ಟೆ ಬಸವೇಶ್ವರ ಅಂತಹ ಒಂದು ದೇವಸ್ಥಾನ ಇದೆ, ಮಲೆ ಮಹದೇಶ್ವರನ ಮೊದಲನೇ ಪೂಜೆ ಪಡೆದಿರುವಂಥ ದೇವಸ್ಥಾನ ಅಂತ ಹೇಳಿ ಕೂಡ ಹೇಳಿದ್ದೆ. ಹೆಚ್ಚಿನ ವಿಷಯ ಏನು ಹೇಳಬೇಕು ಅಂತಂದರೆ ನಮ್ಮ ಊರಿನ ಬಗ್ಗೆ ಹೇಳೋದಾದರೆ, ಈ ಊರು ಹಿಂದೆ ಇದನ್ನು ಪಂಚೇಂದ್ರಿಯಪುರ ಅಂತ ಕರೀತಿದ್ರಂತೆ, ಪಂಚೇಂದ್ರಿಯಪುರ ಅಂತೇಳಿ. ಅದಾದ ನಂತರ ಈ ಒಂದು ಊರನ್ನು, ಇದು ಹಿಂದೆ ಕೊಯಂಬತ್ತೂರು ಜಿಲ್ಲೆ ಸೇರಿಕೊಂಡಿದ್ದಾಗ, ಅಂದರೆ ತಮಿಳುನಾಡು ಭಾಗವಾಗಿದ್ದಾಗ, ಇಲ್ಲಿಗೆ ಸಿಂಗನಲ್ಲಾರಿ ಎನ್ನುವಂಥ ಒಬ್ಬ ಪಾಳ್ಳೆಗಾರ, ಯು ಆರ್ ರೈಟ್ ಸರ್, ನೋಡಿ ಪಾಳ್ಳೆಗಾರ, ಆ ಸಿಂಗನಲ್ಲಾರಿ ಎನ್ನುವಂಥ ಪಾಳ್ಳೆಗಾರ ಇಲ್ಲಿ ಕೋಟೆಯನ್ನು ಕಟ್ಟಿಕೊಂಡು ಆಳ್ವಿಕೆ ಮಾಡೋದ್ರಿಂದ ಇದು ಸಿಂಗನಲ್ಲೂರು, ಸಿಂಗನಲ್ಲಾರಿಯ ಊರು ಸಿಂಗನಲ್ಲೂರು ಆಗಿದೆ ಎನ್ನುವಂಥದ್ದು ನಮ್ಮ ಜನಪದರು, ನಮ್ಮ ಹಿಂದಿನವರು ಹೇಳಿಕೊಟ್ಟಿರುವಂಥದ್ದು. ಇದಕ್ಕಿಂತ ಮುಂಚೆ ಇದನ್ನು ಪಂಚೇಂದ್ರಿಯಪುರ ಅಂತ ಕರೀತಿದ್ರು ಅನ್ನೋದು ಈ ಊರಿನ ಇತಿಹಾಸ. ಸೊ ಇದು ನಮ್ಮೂರಿನ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ ಸರ್. ಬನ್ನಿ ನಮ್ಮೂರು ನೋಡಿ ತೋರಿಸ್ತೇನೆ, ನಮ್ಮೂರಿನ ದೇವಸ್ಥಾನ, ನಮ್ಮೂರಿನ ಬೀದಿಗಳು, ಮತ್ತು ನಮ್ಮೂರಿನಲ್ಲಿ ರಾಜ್ಕುಮಾರ್ ಅವರು ಇದ್ದಂತಹ ಮನೆ, ಮತ್ತು ಅವರ ತಂದೆಯವರ ಒಂದು ಮೂಲ ಮನೆ, ಮತ್ತು ಇಲ್ಲಿನಂತಹ ಪರಿಸರವನ್ನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ವೀಕ್ಷಕರಿಗೆ. ಬನ್ನಿ. ಯಾರು ನೀನು ಎಂದು ನನ್ನ ಕೇಳುವ ಎಲ್ಲ ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಆವಾಗ ನಮ್ಮ ಚಿಕ್ಕ ಅಂದರೆ ನಮ್ಗೆ ಗೊತ್ತೇ ಇಲ್ಲ, ಆಗ ಇಲ್ಲೊಂದು ಟ್ಯಾಂಕಿಂದ ತೊಳೆಯೋದು, ಆ ಜಾಗದಲ್ಲಿ ಒಂದು ಟ್ಯಾಂಕ್ ಕಟ್ಟಿಸಿ ನೀರು ಊರ್ಗ ನೀರಾಗಲಿ, ನೀರು ಕುಡಿಯೋದಕ್ಕೆ ನೀರಾಗಲಿ ಅಂತೇಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಹಾಗಾಗಿ ಇದೇ ಗ್ರಾಮ ಸರ್ ಗೋವಿಂದರಾಜ್ ಅಂತೇಳಿ. ಹಾಂ, ಒಳ್ಳೆ ವಾತಾವರಣ, ಪರಿಸರ ಚೆನ್ನಾಗಿದೆ, ನೆಮ್ಮದಿ ಜೀವನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಎಲ್ಲ ರೀತಿಲೂ ಸರ್. ನಮಸ್ಕಾರ ಸರ್. ಸ್ನೇಹಿತರೆ, ಅಣ್ಣವರ ಊರನ್ನ ತೋರಿಸ್ತೀನಿ ಬನ್ನಿ. ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಿಂಗನಲ್ಲೂರು. ಸರ್ ಏನಿದು ಮಹಲ್? ಮಹಲ್ ಅಲ್ಲ ಸರ್, ಇದು ಕರ್ನಾಟಕದ ಎಲ್ಲಾ ಅಭಿಮಾನಿಗಳ ಹೃದಯದಲ್ಲಿ ಸಿಂಹಾಸನ ರಾಜ ಇದ್ರಲ್ಲ ಅವ್ರ ಮಹಲ್ ಇದು. ರಾಜ್ಕುಮಾರ್ ಅವರು ಅವರ ಮೂಲ ಸ್ಥಾನ ಇದು. ಅವರ ತಂದೆಯವರು ಸರ್ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಇದ್ರಲ್ಲ ಸರ್, ಅವ್ರ ತಂದೆಯವರು, ಅವರು ಮುಂದೆ ಇದ್ದಂತ ಮನೆ ಅದನ್ನ ಈಗ ರಿನೋವೇಶನ್ ಮಾಡಿ ಈಗ ಕಟ್ಟಿದ್ದಾರೆ. ಇದ್ದದ್ದು ಇಲ್ಲೇನೆ ಸರ್ ಅವ್ರು ಅವಾಗ. ವೆರಿ ನೈಸ್. ರಾಜಣ್ಣವ್ರ ಮನೆ ಇದು ಸರ್. ಹೌದು, ಒಳಗಡೆ ತೊಟ್ಟಿ ಅಟ್ಟಿ ಕಂಬ ಇದೆ. ಇವತ್ತು ಯಾರು ಇಲ್ಲಿರೋ ಕಾರಣ ಬೀಗ ಲಾಕ್ ಮಾಡಿದ್ದಾರೆ.
ಹೊರಗಡೆ ನೋಡಿ ಮನೆ ಶೂಟಿಂಗ್ ಸೆಟ್ ಇದೆ ನೋಡಿ ಸರ್ ಮನೆ ಶೂಟಿಂಗ್ ಸೆಟ್ ಇದೆ ಒಂದು ಸಲ ನೈಸ್ ರಾಜಣ್ಣ ಮನೆನ ಇದು ಸಿಂಗಾನಲ್ಲೂರಿನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ಮೂಲ ಮನೆ ಪುಟ್ಟಸ್ವಾಮಯ್ಯನವರು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವ್ರ ತಂದೆಯವರು ಅವರು ಬದುಕಿದ್ದಂಥ ಮನೆ ಅವ್ರು ಇದ್ದಂಥ ಮನೆ ನೈಸ್ ಇಲ್ಲೇ ರಾಜ್ಕುಮಾರ್ ಮನೆ ನೈಸ್ ಸರ್ ಇದು ನಿಮ್ಮೂರಿನ ಶಾಲೆ ಹೌದು ಸರ್ ಹೌದು ನಿಮ್ಮೂರಿನ ಶಾಲೆ ಸರ್ಕಾರಿ ಪ್ರೌಢಶಾಲೆ ಸಿಂಗಾನಲ್ಲೂರು ಹೌದು ಹೌದು ಸರ್ ಏನು ಸರ್ ವಿಶೇಷ ಶಾಲೆ ಇದು ಸರ್ ಇದು ಹಿಂದೆ ಕೊಯಂಬತ್ತೂರು ಜಿಲ್ಲಾ ಡಿಸ್ಟಿಕ್ ಆಗಿದ್ದಾಗ ಆವಾಗ ಕಟ್ಟಿರುವಂತ ಸ್ಕೂಲ್ ಅಂತ ಸ್ಕೂಲ್ ಇದು ಚಾಮರಾಜನಗರ ಕೊಯಂಬತ್ತೂರು ಸೇರ್ಕೊಂಡಿದ್ದಾಗ ಆವಾಗ ಕಟ್ಟಿದಂತ ಸ್ಕೂಲು ಹಿಂದೆ ಇದರಲ್ಲ ಇಡೀ ಕೊಳೆಗಾಲ ತಾಲೂಕಿಗೆ ಮೊದಲು ಆವತ್ತು ಹೈಸ್ಕೂಲ್ ಇದ್ದಂತ ಇಲ್ಲ ಅಂತ ಸುತ್ತಮುತ್ತ ಎಲ್ಲ ಊರಿನವರೇ ಇಲ್ಲೇ ಬರ್ಬೇಕಾಗಿತ್ತು ಹೈಸ್ಕೂಲ್ ಅಂತ ಕೇಳೋರು ಒಳ್ಳೊಳ್ಳೆ ವ್ಯಕ್ತಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಆ ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಚಲನಚಿತ್ರರಂಗದ ಡೈರೆಕ್ಟರ್ ಆಗಿರೋ ಎಸ್ ಮಹೇಂದರ್ ಕೂಡ ಇದೇ ಸ್ಕೂಲಲ್ಲಿ ಓದಿದ್ರು ಅನ್ನೋದನ್ನ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಸರ್ ಬಂಡಳ್ಳಿ ತುಂಬಾ ದೂರ ಬಟ್ ಅವರು ಇಲ್ಲೇ ಓದ್ತಿದ್ದ ಅವಾಗ ಹೈಸ್ಕೂಲ್ ಅಂದ್ರೆ ಇಲ್ಲೇ ಇದ್ದದ್ದು ಆಗ ಇಲ್ಲಿ ಬಂದು ಓದ್ತಾ ಇದ್ರು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಬಂದಿದ್ದಾಗ ಒಂದ್ಸರಿ ಅವ್ರನ್ನ ಭೇಟಿ ಮಾಡಿದ್ದು ಕೂಡ ಇದೇ ಸ್ಕೂಲ್ ಅನ್ನುವಂಥದ್ದನ್ನ ನೋಡಿದೀನಿ. ಹೌದು ಬೇಸಿಕಲಿ ಮಹೇಂದ್ರ ಸರ್ ಬಂದು ಚಿತ್ರಕಲಾವಿದ್ರು. ಹೌದು ಚಿತ್ರಕಲಾವಿದ್ರು ಅವ್ರು ಅದನ್ನ ಒಂದು ಚಿತ್ರ ಬರ್ಕೊಂಡು ಹೋಗಿತ್ತು. ಅದು ಇದೇ ಸ್ಕೂಲು ಇದೇ ವೇದಿಕೆಯಲ್ಲಿ ಅವರು ನೋಡಿದ್ದು ಅಂತ ಸರ್ ನೋಡಕ್ಕೂ ವೈಭವವಾಗಿದೆ ಸರ್. ಹೌದು ಸರ್ ಹಳೆಯ ಸ್ಕೂಲು 1955 ಕಟ್ಟಿರೋದು. ಹೌದು ಹೌದು ಸರ್ ಹೌದು ಹೌದು 1955. ಅಂದ್ರೆ ಇದು ಬ್ರಿಟಿಷ್ ಕಾಲದ ಸರ್ ಇದು 55 ಆವಾಗ ಮೈಸೂರು ರಾಜ್ಯ ಅಂತ ಸಿಂಗಾನಲ್ಲೂರು ಶಾಲೆ ಇದು ಸಿಂಗಾನಲ್ಲೂರು ಶಾಲೆ. ರಾಜ್ಕುಮಾರ್ ಅವರು ಓದಿದ್ರ ಸರ್? ಇಲ್ಲ ಅವರು ಓದಿ ಗೊತ್ತಲ್ಲ ಅವರು ಮೂರನೇ ಕ್ಲಾಸ್ ಅಂತಾರೆ ಅದು ಹೈಸ್ಕೂಲ್ ಆಗಿದ್ದು. ವಿಶಾಲ್ ಶಾಲೆ ಸರ್ ಇದು ಸಿಂಗಾನಲ್ಲೂರು ಶಾಲೆ ಎಲ್ಲ ಇದು ಸ್ಪೋರ್ಟ್ಸ್ ಆಗ್ಬೇಕಾದ್ರೆ ಇಲ್ಲಿಗೆ ಬರ್ತಾರೆ ಸರ್. ಸ್ಪೋರ್ಟ್ಸ್ ಮಾಡುವಂತ ಸುತ್ತಮುತ್ತ ಹಳ್ಳಿಗಳು ಹೋಬಳಿಯವರು ಹೋಬಳಿನ ಇಲ್ಲ ಪಾಳ್ಯ ಹೋಬಳಿಗೆ ಬರುತ್ತೆ ಇದು. ಪಾಳ್ಯ ಪಿ ಜಿ ಪಾಳ್ಯ ಇಲ್ಲ ಅಲ್ಲಿ ಇಲ್ಲಿ ಪಕ್ಕದಲ್ಲೇ ಪಾಳ್ಯ ಅದೇ ಬೇರೆ ಪಾಳ್ಯ ಪಾಳ್ಯ ಬರೀ ಪಾಳ್ಯ ಅಂತೇಳಿ ಸ್ಪೋರ್ಟ್ಸ್ ಮೀಟ್ ಎಲ್ಲ ಆಗುತ್ತೆ ಇಲ್ಲಿ ಇಲ್ಲಿ ಬಹಳ ವಿಶಾಲವಾದ ಶಾಲೆ ಅಂಗನವಾಡಿ ಪ್ರೈಮರಿ ಹೈಸ್ಕೂಲ್ ಎಲ್ಲ ಇಲ್ಲ ಒಂದೇ ಎಲ್ಲ ಒಂದೇ ಕಡೆ ಮಾಡಿದೆ ಕ್ಯಾಂಪಸ್. ವೆರಿ ನೈಸ್ ವೆರಿ ನೈಸ್. ಗ್ರಂಥಾಲಯ ನಮ್ಮ ಊರಿನ ಡಿಜಿಟಲ್ ಗ್ರಂಥಾಲಯ ಮಾಹಿತಿ ಕೇಂದ್ರ ಸಿಂಗಾನಲ್ಲೂರಿನಲ್ಲಿ ಒಂದು ಲೈಬ್ರರಿ ಕೂಡ ಇದೆಯಾ? ಲೈಬ್ರರಿ ಇದೆ ಸರ್, ಪಂಚಾಯತ್ ಗವರ್ಮೆಂಟ್ ಲೈಬ್ರರಿ. ಒಳ್ಳೆ ಬುಕ್ಸ್ ಗಳಿದಾವೆ ಇಲ್ಲಿ ಸರ್. ನಾನು ಆವಾಗ ಇಲ್ಲೇ ಇದ್ದಾಗ ಟೈಮಲ್ಲಿ ಓದ್ತಾ ಇದೆ ಬಂದು ಆವಾಗ ಕೆಲವು ಪೇಪರ್ಸ್ ಓದ್ ನಿಮ್ಮ ಜ್ಞಾನ ಸಂಪತ್ತಿನ ಕೇಂದ್ರ ಇದು. ನೈಸ್. ಸರ್ ನಮ್ಮ ಮಗನು ಅಂದರೆ ನಮಗೆ ಎಲ್ಲರೂ ಮೆಚ್ಚುವಂಥ ಮಗನು. ಊರು ಇಡೀ ಊರು ಇವರೇ ಮೆಚ್ಚುತ್ತೆ. ಎಲ್ಲೋಗೂ ನಮ್ಮ ಮಗನ ಬಗ್ಗೆ ಒಂಚೂರು ಬ್ಯಾಡ ಹ್ಯಾಬಿಟ್ ಹೇಳೋದಿಲ್ಲ ಯಾರೂ. ನಮ್ಗೆ ಅದೇ ತುಂಬ ಖುಷಿ ಸರ್. ನಮ್ಮ ಮಗನು ಯಾರಿಗೂ ತೂ ಅನ್ನಿಸ್ಕೊಂಡವನಲ್ಲ, ಒಳ್ಳೆಯವನು ಅನ್ನಿಸ್ಕೊಂಡು ಬಾಳ್ತಾ ಇದ್ದಾನೆ. ಅದೇ ರೀತಿ ದೇವರು ಅವನ್ನ ಕೊನೆ ತನಕನು ಒಳ್ಳೆ ಆಯಸ್ಸು ಆರೋಗ್ಯವಾಗಿ ಕೊಡಲಿ ನಮ್ಮ ಮಗನಿಗೆ ಅಂದ್ಬಿಟ್ಟು ನಮ್ಮ ಆಸೆ ಸರ್. ನಿಮ್ಮ ಮಗ ಬರೆದಿರೋ ಹಾಡೆಲ್ಲ ಕೇಳಿದ್ದೀರಾ ನೀವು? ಕೇಳಿದ್ದೀವಿ ಸರ್, ತುಂಬ ಚೆನ್ನಾಗಿದೆ. ಯಾವ್ದಾನ ಒಂದು ಒಳ್ಳೆ ಹಾಡು ಹೇಳಿ ನಿಮ್ಮ ಮಗ ಬರೆದಿರೋದು. ಓ ತಾ ನುಡಿದಾವೋ ಮದೇವಾ ಬಿದುರು ನುಡಿದಾವೋ ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ